ಆ ದೇವರೊಬ್ಬ ಇದ್ದಾನೆ ಎಲ್ಲ ಅವನೇ ನೋಡ್ಕೊತಾನೆ ನೀವು ನಿಮ್ಮ ರೂಮ್ಗೆ ರೆಸ್ಟ್ ಮಾಡಿ ಸಿದ್ದು ಕಾವ್ಯ ನೋಡ್ಕೊತಾನೆ ಗೋವಿಂದಣ್ಣ ಏನು ಪಯ್ಯವ ಅದು ಸಿಚುಯೇಷನ್ ಹೇಗಿದೆ ಅಂತ ನೀವೇ ನೋಡ್ತಿದ್ದೀರಾ ಇಂಥ ಟೈಮಲ್ಲಿ ನಾವು ಶಾಸ್ತ್ರ ಮಾಡ್ಕೊಳ್ಳೋದ್ರೆ ಸರಿ ಇಲ್ಲ ಅಂತ ನಂಗೆ ಅನಿಸ್ತಿದೆ ಏನು ಹೇಳ್ತಾ ಇದ್ದೀಯ ಯುವ ಹೌದು ಗೋವಿಂದಣ್ಣ ಯುವ ಹೇಳ್ತಾ ಇರೋದು ಸರಿಯಾಗೇ ಇದೆ ಪಾಪ ಕಾವ್ಯ ಅವರು ಕಾಲೇಟ್ ಮಾಡ್ಕೊಂಡು ನೋವಲ್ಲಿದ್ದಾರೆ ಸಿದ್ಧಾರ್ಥ ಅವರು ಕೂಡ ಅದೇ ಟೆನ್ಷನ್ ಅಲ್ಲಿದ್ದಾರೆ ಸತ್ಯಕ್ಕೆ ಯಾರ ಮನಸ್ಸು ಖುಷಿಯಾಗಿಲ್ಲ ಅವರಿಬ್ಬರು ನಮ್ಮ ಖುಷಿಗೋಸ್ಕರ ಏನೆಲ್ಲ ರಿಸ್ಕ್ ತಗೊಂಡಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಖುಷಿಯಾಗಿರೋಕೆ ಹೇಗೆ ಸಾಧ್ಯ ಹೇಳಿ ಆಗೇನೂ ಇಲ್ಲಮ್ಮ ಪ್ರಾರ್ಥನಾ ಕಾವಿನಿಗೆ ಮೈನರ್ ಇಂಜುರೀಸ್ ಆಗಿದೆ ಅಷ್ಟೇ ಅವಳು ಬೇಗ ಹುಷಾರಾಗ್ಬಿಡ್ತಾಳೆ ಅವಳನ್ನ ಸಿದ್ದು ನೋಡ್ಕೊತಾನೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಆಗೋ ಕರಿ ಕಡ್ಡಿ ಮಾಡ್ಕೊಳ್ಳೋದು ಬೇಡ ಇಲ್ಲ ಗೋವಿಂದಣ್ಣ ಅವರಿಬ್ಬರು ನಮ್ಮ ಕಷ್ಟಕ್ಕಾದವರು ಅವರಿಬ್ಬರು ನಮಗೆ ಎಷ್ಟು ಉಪಕಾರ ಮಾಡಿದ್ದಾರೆ ಅಂದ್ರೆ ಅವ್ರ ಋಣಾನ ಈ ಜನ್ಮದಲ್ಲೇ ತೀರಿಸೋಕಾಗಲ್ಲ ಗೋವಿಂದಣ್ಣ ಹಾಗಿರುವಾಗ ಅವ್ರ ನೋವಿಗೆ ನಾವು ಸ್ಪಂದಿಸ್ತಾ ಇದ್ರೆ ನಾವು ಸ್ವಾರ್ಥಿಗಳಾಗ್ಬಿಡ್ತೀವಲ್ವಾ ನಾವು ನಮ್ಮ ಖುಷಿ ಅಂತಾನೆ ಹೋದ್ರೆ ಮನುಷ್ಯತ್ವ ಬೆಲೆಯಲ್ಲಿರುತ್ತೆ ಹೇಳಿ ನೀವೆಲ್ಲ ಅಪ್ಪನಾಗಿ ಅಣ್ಣನಾಗಿ ಅತ್ತಿಗೆ ಆಗಿ ಫ್ಯಾಮಿಲಿ ಫೀಲ್ ಕೊಟ್ಟಿದ್ದೀರಾ ಅಣ್ಣ ಅತ್ತಿಗೆ ನೋವಲ್ಲಿದ್ದಾರೆ ನಮ್ಮ ಕುಟುಂಬದ ಕಷ್ಟ ನಮಗೂ ಸೇರಿದ್ದೆ ಅಲ್ವಾ ಗೋವಿಂದಣ್ಣ ಎಷ್ಟು ಒಳ್ಳೆ ಮನಸ್ಸು ಕಣಮ್ಮ ನಿಮ್ದು ಅವರಿಬ್ರು ನೋವಲ್ಲಿದ್ದಾರೆ ಅನ್ನೋದಕ್ಕೆ ನೀವು ನಿಮ್ಮ ಖುಷಿನೇ ತ್ಯಾಗ ಮಾಡ್ತಾ ಇದ್ದೀರಲ್ಲ ರಿಯಲಿ ನೀವುಗಳು ಗ್ರೇಟ್ ನಿಮ್ಗೆ ಯಾವಾಗಲೂ ಆ ದೇವರು ಒಳ್ಳೇದೇ ಮಾಡ್ತಾನೆ ನೀವು ಹೇಳಿದಾಗೆ ಶಾಸ್ತ್ರನ ಮುಂದೂಡಣ ಬಿಡಿ ಮೊಲ್ಚಿ ಬಾ ಯಾಕ ಮುಖ ತಿರುಗಿಸ್ಕೊಂಡಿದ್ಯಾ ನನ್ನ ಕಡೆ ನೋಡು ಕಾವ್ಯ ನನ್ನ ಕಡೆ ನೋಡು ಅಂತ ಹೇಳ್ದೆ ಅಲ್ವಾ ಪ್ಲೀಸ್ ಯಾಕ ಕಾವ್ಯ ಹೀಗ್ ಮಾಡ್ಕೊಂಡೆ ನೀನ್ ಮಾಡಿದ ನಿನಗೆ ಸರಿ ಅನ್ಸ್ತಿದ್ಯಾ ಅದು ಅಕ್ಷತ ಕಾವ್ಯ ನನ್ನ ಆ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ ನೀನ್ ಯಾಕೆ ನನ್ನ ಹಿಂದೆ ಓಡ್ ಬಂದೆ ನಾನ್ ಎಲ್ಲಾದ್ರೂ ಹೋಗಿ ಮತ್ತೆ ವಾಪಸ್ ಬರ್ತಿದ್ದೆ ತಾನೆ ನೀನ್ ಯಾಕೆ ಅಷ್ಟು ಅರ್ಜೆಂಟ್ ಅಲ್ಲಿ ನನ್ನ ಹಿಂದೆ ಓಡ್ ಬರಕ್ ಹೋದೆ ನೋಡಿ ಇವಾಗ ಏನಾಗಿದೆ ಅಂತ ಐಮ್ ಸಾರಿ ಕಾವ್ಯ ಐ ಆಮ್ ರಿಯಲಿ ಸಾರಿ ಏನ್ ಮಾತಾಡ್ತಿದ್ದೀರಾ ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ ನಿಮ್ದೇನು ತಪ್ಪಿಲ್ಲ ಇಲ್ಲ ಕಾವ್ಯ ಇದರಲ್ಲಿ ನಂದು ತಪ್ಪಿದೆ ನಾನು ಕೋಪ ಮಾಡ್ಕೊಂಡ್ ಬಂದಿದ್ದಕ್ಕೆ ತಾನೆ ನೀ ನನ್ನ ಹಿಂದೆ ಓಡ್ ಬಂದಿದ್ದು ಹೀಗ್ ಬಿದ್ದು ಏಟ್ ಮಾಡ್ಕೊಂಡಿದ್ದು ನಾನೇ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡು ಮಾತಾಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಒಂದು ನಿಮಿಷದಲ್ಲಿ ಏನೆಲ್ಲ ಆಗೋಯ್ತು ಕಾವ್ಯ ಇಲ್ಲ ಇಲ್ಲ ಸಿದ್ಧಾರ್ಥ ಅವರೇ ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ತಪ್ಪಲ್ಲ ನಂದೆ ನಾನು ನಿಮ್ಗೆ ಬೆಂಗಳೂರಲ್ಲೇ ವಿಷಯ ಹೇಳಿದ್ರೆ ಆಗ್ಲೇ ಒಂದು ಇತ್ಯರ್ಥ ಆಗ್ತಿತ್ತು ಆದ್ರೆ ನೀವೆಲ್ಲ
ಅಲ್ಲಿ ಗೋವಾಕ್ ಬರೋ ಕೊಪ್ಪಿಕೊಳ್ಳಲ್ಲ ಅನ್ನೋ ಭಯದಲ್ಲಿ ವಿಷಯನ್ ಮುಚ್ಚಿಟ್ಟು ಇಲ್ಲಿವರೆಗೂ ಕರ್ಕೊಂಡು ಬಂದೆ. ನಾನು ಗೋವಾಕ್ ಬಂದ್ಮೇಲೆ ಈ ವಿಷಯದಲ್ಲಿ ಒಪ್ಕೋತೀನಿ ಅಂತ ಹೇಗೆ ಅನ್ಕೊಂಡೆ ಕಾವ್ಯ? ಅಲ್ಲ, ನನ್ನ ಬಗ್ಗೆ ನೀನು ಯೋಚಿಸಕ್ಕಾದ್ರೂ ಹೇಗೆ ಸಾಧ್ಯ? ನಾನು ಗೋವಾಗ ಬಂದ್ಮೇಲೆ ಈ ವಿಷಯದಲ್ಲಿ ಒಪ್ಕೋತೀನಿ ಅಂತ ಹೇಗೆ ಅನ್ಕೊಂಡೆ ಕಾವ್ಯ? ಅಲ್ಲ, ನನ್ನ ಬಗ್ಗೆ ನೀನು ಯೋಚಿಸಕ್ಕಾದ್ರೂ ಹೇಗೆ ಸಾಧ್ಯ? ಓಕೆ, ಲೆಟ್ಸ್ ಲೀವ್ ಇಟ್. ಈ ವಿಷಯನ ಇಲ್ಲಿ ಡಿಸ್ಕಸ್ ಮಾಡೋದು ಸರಿಯಲ್ಲ. ಮೊದಲು ನೀನು ರಿಕವರ್ ಆಗಬೇಕು. ಯಾವಾಗಲೂ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ದ ನಿನ್ನ ಈ ರೀತಿ ಬೆಡ್ ಮೇಲೆ ನೋಡೋಕೆ ತುಂಬಾನೇ ಕಷ್ಟ ಆಗ್ತಿದೆ. ಈ ವಿಷಯ ಏನಾದರೂ ಅಂಜಲಿಗೂ ಅಥವಾ ಮನೆಯವ್ರಿಗೂ ಗೊತ್ತಾದರೆ ಎಷ್ಟು ಬೇಜಾರು ಮಾಡ್ಕೋತಾರೆ. ಇಲ್ಲಿಂದ ಹೋಗೋದ್ರೊಳಗೆ ನೀನು ರಿಕವರ್ ಆಗಬೇಕು. ಆ್ಯಂಡ್ ರಿಕವರ್ ಆಗ್ತೀಯಾ ಕೂಡ. ನಾನಿದ್ದೀನಲ್ಲ, ಐಲ್ ಟೇಕ್ ಕೇರ್ ಆಫ್ ಯು. ಸುತ್ತಾಡ್ತವ್ರೆ. ಹೇಳ್ ಕಾವ್ಯ, ಏನಾದರೂ ಬೇಕಿತ್ತಾ? ಅಂತಲ್ಲ. ಮತ್ತೇನು? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಹೇ, ಇಟ್ಸ್ ಓಕೆ. ಯಾಕೆ ಸಾರಿ ಕೇಳ್ತೀಯ? ಅಳ್ಬಾರ್ದು. ನಾನಿದ್ದೀನಲ್ವ ನಿನ್ ಜೊತೆಗೆ, ಯಾಕೆ ಅಳ್ತೀಯ? ನಿಮ್ಮನ್ನು ಒಂದ್ ಮಾತು ಕೇಳದೆ ಡಿಸಿಷನ್ ತಗೊಂಡೆ ಅಂತ ನಿಮ್ಗೇನಾದ್ರೂ ಬೇಜಾರಾಯ್ತಾ? ನಿಮ್ಗೆ ಹಾಗೆ ಅನ್ಸುತ್ತಾ ಯುವ? ನಿಜವಾಗ್ಲು ತುಂಬಾ ಒಳ್ಳೆ ಡಿಸಿಷನ್ ತಗೊಂಡಿದ್ದೀರಾ. ಇನ್ಫ್ಯಾಕ್ಟ್ ನನ್ ಮನ್ಸಲ್ಲಿರೋದನ್ನ ನನ್ಗಿಂತ ಮೊದ್ಲು ನೀವೇ ಹೇಳಿದ್ದೀರಾ. ನಂಗೆ ತುಂಬಾ ಖುಷಿ ಆಯ್ತು. ನಿಮ್ ಖುಷಿ ನನ್ ಖುಷಿ ಅಲ್ವಾ ಪ್ರಾರ್ಥನಾ? ನನಗೆ ಗೊತ್ತಿತ್ತು ನೀವು ಈ ವಿಷಯದಲ್ಲಿ ಸಖತ್ ಖುಷಿ ಆಗ್ತೀರಾ ಅಂತ. ಅದೇ ಧೈರ್ಯದಲ್ಲಿ ನಾನು ಈ ಡಿಸಿಷನ್ ತಗೊಂಡಿದ್ದು. ನನಗೀಗ ನಿಮ್ಮ ಮೇಲೆ ಗೌರವ ಇನ್ನೂ ಜಾಸ್ತಿ ಆಗ್ತಿದೆ. ನೀವು ಎಷ್ಟು ರೊಮ್ಯಾಂಟಿಕ್ ಅಂತ ನನಗೆ ಗೊತ್ತು. ಆದರೆ ಈ ಟೈಮಲ್ಲಿ ಪರಿಸ್ಥಿತಿಗೆ ತಕ್ಕನಾಗೆ ನೀವು ನಡ್ಕೊಂಡ್ರಲ್ಲ. ನಿಜವಾಗ್ಲು ಐ ಆಮ್ ಸೋ ಹ್ಯಾಪಿ ಯುವ. ಒಬ್ಬ ಹುಡುಗನಿಗೆ ಬರೀ ಸಂಸಾರ ಜವಾಬ್ದಾರಿ ಮಾತ್ರ ಅಲ್ಲ, ಜೊತೆಗೆ ಯಾವ ಟೈಮಲ್ಲಿ ಹೇಗೆ ನಡ್ಕೋಬೇಕು, ಯಾವ ಟೈಮಲ್ಲಿ ಏನ್ ಮುಖ್ಯ ಅನ್ನೋದು ಗೊತ್ತಿರಬೇಕು. ಇದೆಲ್ಲ ಕಲಿದೇ ಇದ್ರೆ ಅಂತವನ್ನ ಸಂಸಾರಸ್ಥ ಅಂತ ಕರೆಯಲ್ಲ, ಅವನ್ ಸಂಸಾರನೂ ಗಟ್ಟಿಯಾಗಿ ನಿಲ್ಲಲ್ಲ. ಹೌದಾ ಯುವ? ಯಾಕೆ, ನಿಮ್ಗೆ ಗೊತ್ತಿಲ್ವ ಇದೆಲ್ಲ? ನೀವೀಗ ಹೇಳಿದ್ರಲ್ಲ ಗೊತ್ತಾಯ್ತು ಬಿಡಿ. ಯುವ, ನಾನ್ ನಿಮ್ಮನ್ನ ನಾರ್ಮಲ್ ಲವ್ವರ್ ಬಾಯ್ ಅನ್ಕೊಂಡಿದ್ದೆ. ಆದ್ರೆ ನೀವು ನನ್ನ ಎಕ್ಸ್ಪೆಕ್ಟೇಷನ್ಸ್ ಮೀರಿ ತುಂಬಾ ಮೇಲಿದ್ದೀರ. ಹಲೋ, ಸಾಕು ಸಾಕು, ತುಂಬಾ ಹೋಗ್ಲಿ, ನೀವೇ ನನ್ನ ಮೇಲೆ ಹಚ್ಚಿದ್ದೀರ. ಹಾಗೇನಿಲ್ಲ, ಇರೋದನ್ನ ಹೇಳ್ತಿದ್ದೀನಿ ಅಷ್ಟೇ. ನನ್ಗೆ ಯಾಕೋ ಕಾವ್ಯ ಬಿದ್ದಿದ್ದಕ್ಕೆ ಕೊಟ್ಟ ರೀಸನ್ನು ಕನ್ವಿನ್ಸ್ ಆಗಲಿಲ್ಲ. ನಿಮ್ಗೇನಾದ್ರು ಹೇಳಿದಿರಾ? ಇಲ್ಲ ಯುವ, ನಂಗೂ ಅದೇ ಅನ್ನಿಸ್ತು. ಅವ್ರು ಏನೋ ಮುಚ್ಚಿಡಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅರ್ಥ ಆಯ್ತು, ಆದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ. ಅವ್ರು ನಮಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ದಾರೆ. ಅವ್ರಿಗೆ ಸಮಸ್ಯೆ ಇರೋದು ನಿಜ, ಆದರೆ ನಾವು ಅವ್ರ ಜೊತೆ ನಿಲ್ಬೇಕು. ಆದರೆ ಅದನ್ನ ಹೇಗೆ ತಿಳ್ಕೊಳ್ಳೋದು? ಹಾ,
ಒಬ್ರಿದ್ದಾರೆ, ಅವರನ್ನ ಕೇಳಿದ್ರೆ ವಿಷಯ ತಿಳಿಬಹುದು.